ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾಗೊಂಡಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡಗೆ ರಿಲೀಫ್ ಸಿಕ್ಕಿಲ್ಲ ಜಾಮೀನು ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂತ ಪವಿತ್ರ ಗೌಡಗೆ ಶಾಕ್ ಆಗಿದೆ ಟಾಮಿ ಸಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ವಾದ ಮಂಡನೆ ಮಾಡಿದರು ಜಾಮೀನು ಯಾಕ್ ಕೊಡಬೇಕು ಅನ್ನೋದರ ಕುರಿತಾಗಿ ಕೋರ್ಟ್ನ ಮುಂದೆ ವಿವರಣೆಯನ್ನ ಕೊಟ್ಟಿದ್ರು ಆದರೆ ಈಗ ಸೆಷನ್ಸ್ ಕೋರ್ಟ್ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನೇ ವಜಾಗೊಳಿಸೋದರ ಮುಖಾಂತರ ತೀರ್ಪು ನೀಡಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೆ ರಿಲೀಫ್ ಸಿಕ್ಕಿಲ್ಲ ಶಾಕ್ ಆಗಿದೆ A1 ಪವಿತ್ರ ಗೌಡ ಹಾಗೂ A2 ದರ್ಶನ್ ಜಾಮೀನು ಅರ್ಜಿ ವಜಾಗೊಂಡಿದೆ ಇವರಿಗೆ ಜೈಲೇ ಗತಿ ಸೆಷನ್ಸ್ ಕೋರ್ಟ್ ನಿಂದ ಹೊರಬಿದ್ದಂತ ಆದೇಶ ಇದು ಪವಿತ್ರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದಂತ ಸೆಷನ್ಸ್ ಕೋರ್ಟ್ ಆರು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಕೋರ್ಟ್ನ ಮುಂದಿತ್ತು ಆರರಲ್ಲಿ ನಾಲ್ಕು ಜನರಿಗೆ ಜಾಮೀನು ಇಲ್ಲ ಅದರಲ್ಲಿ A1 A2 ಆರೋಪಿಗಳ ಜಾಮೀನು ಅರ್ಜಿ ವಜಾಗೊಂಡಿದೆ ಇನ್ನು A13 ಹಾಗೂ A8 ಈ ಇಬ್ಬರಿಗೆ ಮಾತ್ರ ಸೆಷನ್ಸ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಇನ್ನುಳಿದಂತ ಆರೋಪಿಗಳಿಗೆ ಜಾಮೀನು ಇಲ್ಲ ರಿಲೀಫ್ ಇಲ್ಲ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಟೆನ್ಷನ್ ನಲ್ಲಿ ಇದ್ದಂತ ಡಿ ಗ್ಯಾಂಗ್ ಆರು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಕೋರ್ಟ್ನ ಮುಂದಿತ್ತು ಕೋರ್ಟ್ ತೀರ್ಪು ಕೂಡ ಬಂದಾಗಿದೆ A1 ಪವಿತ್ರ ಗೌಡ A2 ದರ್ಶನ್ ಜಾಮೀನು ಅರ್ಜಿ ವಜಾಗೊಂಡಿದ್ರೆ A8 ರವಿಶಂಕರ್ A13 ದೀಪಕ್ ಕುಮಾರ್ ಇವರಿಗೆ ಕೋರ್ಟ್ ಬಿಡುಗಡೆಯ ಭಾಗ್ಯವನ್ನ ಕಲ್ಪಿಸಿದೆ ಜಾಮೀನು ಮಂಜೂರು ಮಾಡಿದೆ ಇನ್ನು A11 ನಾಗರಾಜ್ A12 ಲಕ್ಷ್ಮಣ್ ದರ್ಶನ್ ಕಾರ್ ಡ್ರೈವರ್ ಲಕ್ಷ್ಮಣ್ ಇವರಿಗೆ ಜಾಮೀನನ್ನ ಕೊಟ್ಟಿಲ್ಲ ಕೋರ್ಟ್ ಜಾಮೀನು ನಿರಾಕರಿಸಿದೆ ಹೈ ಪ್ರೊಫೈಲ್ ಕೇಸ್ ಇದಾಗಿತ್ತು ಜಾಮೀನು ಕುರಿತಾದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತು ಇವತ್ತು ತೀರ್ಪು ಈಗಷ್ಟೇ ತೀರ್ಪು ಕೂಡ ಹೊರಬಿದ್ದಿದೆ ಅವರದು ಅದಕ್ಕೆ ಅವಮಾನವೀಯ ಹತ್ಯೆ ಅದು ಅದಕ್ಕೆ ಕಾನೂನು ರೀತಿ ಏನು ಪ್ರಕ್ರಿಯೆ ಆಗಬೇಕು ಹಾಗೆ ಆಗುತ್ತೆ ಆದರೆ ಯಾರು ಇದರಲ್ಲಿ ಆರೋಪಿತರಾಗಿರ್ತಾರೆ ಅದರಲ್ಲಿ ಅಕ್ಯೂಸ್ಡ್ 13 ದೀಪಕ್ ಅನ್ನೋರೆ ಎಸ್ಪೆಷಲಿ ಅವ್ರ ಮೇಲೆ ಅಂತ ಯಾವುದು ಆರೋಪ ಕಂಡು ಬಂದಿಲ್ಲ ತುಂಬ ಲೋಪ ಇತ್ತು ಅವ್ರ ಮೇಲೆ ಹಾಗಾಗಿ ಇವತ್ತು ನಮ್ಮ ಜಾಮೀನು ಅರ್ಜಿಯನ್ನು ಪುರಸ್ಕಾರ ಮಾಡಿದ್ದಾರೆ ಸೆಷನ್ಸ್ ನ್ಯಾಯಾಲಯ ಇನ್ನು ಮುಂದೆ ಒಂದು 24 ಗಂಟೆಯಲ್ಲಿ ನಿಮಗೆ ಬಾಕಿ ಏನು ಷರತ್ಗಳಿದೆ ನಾನು ನಿಮ್ಮ ಮುಂದೆ ಹೇಳ್ತೇನೆ ಸದಾನಂದ ಶಾಸ್ತ್ರಿ ಅಂತ ಓಕೆ ಇದು ಸದಾನಂದ ಶಾಸ್ತ್ರಿ ವಕೀಲರ ಮಾತಾಗಿತ್ತು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ A13 ದೀಪಕ್ ಕುಮಾರ್ ಅವರ ಮೇಲೆ ಯಾವುದೇ ಆರೋಪಗಳಿರಲಿಲ್ಲ ಹಾಗಾಗಿ ಜಾಮೀನು ಮಂಜೂರಾಗಿದೆ ಅಂತ ಹೇಳಿದ್ದಾರೆ ಈ ಕೇಸ್ನ ಆರು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಿದೆ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ತೀರ್ಪು A1 A2 ಆರೋಪಿಗಳ ಜಾಮೀನು ಅರ್ಜಿನೇ ವಜಾ ಆಗಿದೆ ಇನ್ನು A13 ಹಾಗೂ A8 ರವಿಶಂಕರ್ ಮತ್ತು ದೀಪಕ್ ಇವರಿಗೆ ಜಾಮೀನನ್ನ ಮಂಜೂರು ಮಾಡೋದರ ಮುಖಾಂತರ ಬಿಡುಗಡೆಯ ಭಾಗ್ಯವನ್ನ ಕೊಟ್ಟಿದೆ ಕೋರ್ಟ್ ಇನ್ನುಳಿದದ್ದು A11 ನಾಗರಾಜ್ A12 ಲಕ್ಷ್ಮಣ್ ದರ್ಶನ್ ಕಾರ್ ಡ್ರೈವರ್ ಇವರಿಗೆ ಜಾಮೀನು ನಿರಾಕರಿಸಿದೆ ಕೋರ್ಟ್ ಸೆಷನ್ಸ್ ಕೋರ್ಟ್ ನಿಂದ ಬಂದಂತಹ ತೀರ್ಪಿದೆ ಡಿ ಗ್ಯಾಂಗ್ನ ನಾಲ್ಕು ಆರೋಪಿಗಳ ಜಾಮೀನು ಅರ್ಜಿ ವಜಾಗೊಂಡ್ರೆ ಇಬ್ಬರಿಗೆ ಜಾಮೀನು ಸಿಕ್ಕಿದೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಯಾವುದೇ ರಿಲೀಫ್ ಅನ್ನ ಕೊಟ್ಟಿಲ್ಲ ಕೋರ್ಟ್ ಅರ್ಜಿನೇ ವಜಾ ಮಾಡೋದ್ರ ಮುಖಾಂತರ ಶಾಕ್ ನೀಡಿದೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.